ನನ್ನ ನೋಡಿಸ್ತೀರಾ? ನಾನೇನ್ ಸೀರಿಯಲ್ ಕಿಲ್ಲರ ಸೀರಿಯಲ್ ರೇಪಿಸ್ಟ? ಆಲಿಬಾಬುನ್ ಕೈಲಿ ಓಡಿಸ್ತೀರಾ? ಏಯ್ ಸೆಟ್ ಹಾಕೊಳ್ಳ ಗೇಟ್ ಬೀಳ್ತದೆ ಧರ್ಮ ದೇಟ್. ಬಂದ್ರು ತಾಕತ್ತಿದ್ರೆ ಮುಂದೆ ಓಡಿ, ಬಂದ್ರು ಹಿಂದೆ ಅಲ್ಲ ಮುಂದೆ ಬಂದ್ರು ಫೈಟ್ ಮಾಡ್ರು. ಏಯ್ ನೆಕ್ಸ್ಟ್ ಟೈಮ್ ನನ್ನ ತಂಟೆಗ್ ಬಂದ್ರೆ ಏರಿಯಾಗೆ ಬೆಂಕಿ ಹಚ್ಬಿಡ್ತೀನಿ. ಏಯ್ ಏನ್ ಕುಡ್ದಿದ್ಯಾ? ನಾನ್ ಯಾರು ಗೊತ್ತಾ? ಹಂಗೆ ಸಿಕ್ಕಿ ಹೊಡ್ಬಿಡ್ತೀನಿ. ಏನೋ ಗೃಹ ಎತ್ತಾ ಇದ್ಯಾ? ಹೊಡಿದ್ಯಾ? ಹೊಡಿ ನೋಡೋಣ. ಹೊಡೆದೇ ಬಿಟ್ಟ. ನಮಗ್ ಬೈದಿದ್ದೆಲ್ಲ ಸಾಲ್ದು ಅಂತ ಇವನು ನೀರ್ ಬೇರೆ ಬೇಕಂತೆ. ರಾತ್ರಿ ಎಲ್ಲ ನಿದ್ರೆ ಮಾಡಕ್ ಬಿಟ್ಟಿಲ್ಲ. ಮನೆ ಹಾಳಾಗೋಗ. ನೀರ್ ಬೇಕಾ ನಿನಗೆ? ನನ್ನ ಮಗನೇ, ನಿನಗ್ ನೀರ್ ಕೊಟ್ರೆ ನಮ್ಗೆ ಪಾಪ ಬರ್ತದೆ. ನೀರು ಇನ್ ಯಾರು ನೀರೇ ಕೊಡ್ತಾ ಇಲ್ಲಪ್ಪ. ಪ್ರಜ್ಞೆ ತಪ್ಪ ಹೋಗುವಂತದ್ ಏನಾಗಿತ್ತು ನಿಮ್ಗೆ? ಸ್ವಲ್ಪ ಏಟ್ ಬಿದ್ದಿತ್ತು, ತುಂಬಾ ನೋವುತ್ತಾ ಇತ್ತು. ಹೌದು, ನಾನು ಇಲ್ಲಿಗೆ ಹೇಗ್ ಬಂದೆ? ಹೇಗೋ ಬಂದ್ರಿ, ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ದಾಯ್ತು. ಈಗ ಹೇಗಿದ್ದೀರಾ? ಪರವಾಗಿಲ್ಲ. ಅಲ್ಲ, ನಾನ್ ನಿಮ್ಮನ್ ಕರ್ಕೊಂಡ್ ಬರ್ಬೇಕಾದ್ರೆ ರೋಡ್ ಅಲ್ಲಿ ಇದ್ದಿದ್ ಜನ ಎಲ್ಲ ನಿಮ್ ಬಗ್ಗೆ ಕೆಟ್ಟದಾಗ್ ಮಾತಾಡ್ತಾ ಇದ್ರು. ಯಾಕೆ? ಅದು ನಾನು ತಪ್ಪು ಮಾಡಿದ್ದೀನಿ. ಏನಂತ ತಪ್ಪು? ಇರ್ಲಿ ಬಿಡಿ, ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡಿ. ಆದ್ರೆ ನೀವ್ ನನ್ ತಪ್ಪು ಅಂತ ಒಪ್ಕೊಂಡ್ರಲ್ಲ, ಅಷ್ಟ್ ಸಾಕು. ದೇವ್ರು ನಿಮ್ಮನ್ನ ಖಂಡಿತ ಕ್ಷಮಿಸ್ತಾನೆ. ನಿಮ್ ಹೆಸರೇನು? ಏನ್ ಕೆಲ್ಸ ಮಾಡ್ತೀರಾ? ನನ್ನ ಹೆಸರು ಗೋವಿಂದು ಅಂತ. ಸದ್ಯಕ್ಕೆ ಏನು ಕೆಲ್ಸ ಮಾಡ್ತೀರ? ಆದ್ರೆ ನನ್ ಗೊತ್ತಿಲ್ಲದ ಕೆಲ್ಸನೇ ಇಲ್ಲ. ಅಡ್ರೆಸ್ ಹೇಳಕ್ಕೆ ಮನೆ ಇಲ್ಲ. ನೀವಿಲ್ಲೇ ಉಳ್ಕೋಬಹುದು. ಆದ್ರೆ ಅಯ್ಯಯ್ಯೋ, ನೀವು ನನ್ನ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡ್ಸಿರೋ ಋಣ ತೀರಿಸೋದೇ ಕಷ್ಟ. ಪರವಾಗಿಲ್ಲ, ನಿಮ್ ಉಪಕಾರ ಯಾವತ್ತೂ ಮರೆಯಲ್ಲ. ಹುಷಾರಾಗಿ ಹೋಗಿ. ಥ್ಯಾಂಕ್ ಯು. ಅವಳೆ ಕಣ್ರಿ, ನಾನು ಸೀರಿಯಸ್ ಆಗಿ ಲವ್ ಮಾಡಿದ ಹುಡುಗಿ. ಅವಳು ಬಂದಿದ್ದ ದೆಸೆಯಿಂದನೋ ಏನೋ ನನಗೆಲ್ಲ ಒಳ್ಳೇದಾಗಕ್ಕೆ ಶುರು ಆಯ್ತು. ಅಂದ್ರೆ ಅವಳು ನನ್ನ ಬಾಳಲ್ಲಿ ಬಂದಾಕ್ಷಣ ಈ ಹಳೆಗೋಯಿಂದ ಸತ್ತೋದ, ಹೊಸ ಮನುಷ್ಯನಾಗಿ ಹೊಸ ಜವಾಬ್ದಾರಿಯಿಂದ ಏನಾದ್ರು ಸಾಧನೆ ಮಾಡಬೇಕು ಅನ್ನೋ ಹೊಸ ಹುಮ್ಮಸ್ ಬಂತು. ಅವಳು ಸಿಕ್ಕಿದ್ದು ಲಕ್ಕಿಯಿಂದನೋ ಏನೋ ನನಗೊಂದು ಹೊಸ ಕೆಲಸನೂ ಸಿಕ್ತು. ಆಮೇಲೆ ಯಾವಾಗ ಬಂದ್ರಿ ಗೋವಿಂದು? ಇಷ್ಟೊತ್ತರ್ಗೂ ಏನ್ ಮಾಡ್ತಿದ್ದೀರಾ? ನಿಮ್ಗೋಸ್ಕರನೆ ಕಾಯ್ತಾ ಇದ್ದೆ. ನನ್ಗೆ ಹೊಸ ಕೆಲಸ ಸಿಕ್ತು, ಅಡ್ವಾನ್ಸ್ ಕೂಡ ಕೊಟ್ರು. ಅವತ್ ನೀವು ನನ್ ಟ್ರೀಟ್ಮೆಂಟ್ ಖರ್ಚು ಮಾಡಿದ್ರಲ್ಲ, ಅದನ್ನ ಕೊಟ್ಟೋಗೋಣ ಅಂತ ಬಂದೆ. ಕೆಲ್ಸ ಸಿಕ್ಕಿದೆ ಒಳ್ಳೆ ವಿಷಯ, ಚೆನ್ನಾಗಿ ಕೆಲಸ ಮಾಡಿ, ಒಳ್ಳೆ ಹೆಸರು ತಗೊಳ್ಳಿ. ಆದ್ರೆ ದುಡ್ಡು ಮಾತ್ರ ವಾಪಸ್ ಕೊಡ್ಬೇಡಿ. ಯಾಕೆ? ಮನುಷ್ಯ ಮನುಷ್ಯನ್ ಸಹಾಯ ಮಾಡದೆ ಇನ್ ಯಾರಿಗ್ ಮಾಡ್ತಾರೆ ಹೇಳಿ? ನಿಮ್ದು ತುಂಬಾ ದೊಡ್ಡ ಮನ್ಸು. ಹೌದು, ನೀವು ಇಷ್ಟೊಂದು ಲೇಟ್ ಆಗಿ ಬರ್ತಿರಲ್ಲ, ನೀವೇನ್ ಕೆಲಸ ಮಾಡೋದು? ಏನ್ರಿ, ನನ್ ಕಟ್ಕೊಂಡಿದ್ ಗಂಡನೇ ನನ್ ಈ ಪ್ರಶ್ನೆ ಕೇಳಿಲ್ಲ, ನೀವ್ ಕೇಳ್ತಾ ಇದ್ದೀರಾ? ಅಯ್ಯಯ್ಯೋ, ಹಾಗೇನಿಲ್ಲ, ಸುಮ್ನೆ ಕೇಳ್ದೆ. ಹೌದು, ನಿಮಗ್ ಮದ್ವೆ ಆಗಿದ್ಯಾ? ನಿಮ್ ಯಜಮಾನ್ರು ಏನ್ ಮಾಡ್ತಿದ್ದಾರೆ? ದಿನ ಎಲ್ಲ ಬಿಟ್ಕೊಂಡ್ ಬಿಟ್ಟ ಹಾಗೆ ಮನೆ ಎಲ್ಲ ನೋಡ್ಕೋತಿರ್ತಾರೆ. ಅಂದ್ರೆ? ಅಲ್ ನೋಡಿ. ನಿಮ್ ಯಜಮಾನ್ರು? ಒಂದು ಕಾಲ್ ವರ್ಷ ಆಯ್ತು. ಕ್ಷಮಿಸಿ, ಗೊತ್ತಿಲ್ಲದೆ ಕೇಳ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ಬರ್ತೀನಿ.
ವಿಚಿತ್ರವಾದ ಟರ್ನ್ ತಗೊಂಡ್ಬಿಡ್ತೀರಿ ನಿಮ್ ಜೀವನ. ವೆರಿ ಇಂಟ್ರೆಸ್ಟಿಂಗ್. ಆ ಶೀಲಾ ಅವರು ವಿಧವೆ ಅಂತ ಗೊತ್ತಾದ್ಮೇಲೂ ನೀವು ಅವ್ರನ್ನ ಲವ್ ಮಾಡಿದ್ರ? ನನ್ಗೆ ಅವಾಗ ಇನ್ನೂ ಅವ್ರ ಬಗ್ಗೆ ಯಾವ ಫೀಲಿಂಗ್ಸ್ ಇರಲಿಲ್ಲ. ಬದಲಾಗಿ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದೆ. ಯಾಕಂದ್ರೆ ಒಬ್ಬಂಟಿಯಾಗಿ ಯಾರ ಸಹಾಯನೂ ಇಲ್ದಂಗೆ ಅವ್ರ ಜೀವನ ನಡೆಸ್ತಾ ಇದ್ದ ರೀತಿ ಇತ್ತಲ್ಲ, ಅದನ್ನು ನೋಡ್ತಾ ಇದ್ರೆ ಗೌರವ ಹೆಚ್ಚಾಗ್ತಾ ಇತ್ತು. ಅವ್ರ ಜೊತೆ ಲವ್ ಆಗಿದ್ದೆ ಅವಾಗ ನನಗೇ ಗೊತ್ತಿಲ್ದಂಗೆ ಆಗೋಯ್ತು. ದೇವಸ್ಥಾನದಲ್ಲಿ ಪೂಜೆನ ಹೆಂಗೆ ತಪ್ಪಿಸಲ್ವೋ ಹಂಗೆ ನಾನು ಕೂಡ ಶೀಲಾ ಅವ್ರನ್ನ ನೋಡದೆ ನನ್ನ ಕೆಲಸನೇ ಶುರು ಮಾಡ್ತಿರ್ಲಿಲ್ಲ. ಹಾಗೆ ನಮ್ಮಿಬ್ಬರಲ್ಲೂ ಸ್ನೇಹ ಸಲಿಗೆ ಬೆಳೀತಾ ಹೋಯ್ತು.